ಪಂಚಗ್ರಹ ಗುರು ಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ. ವಿವಾದ ಕೋರ್ಟ್ನಲ್ಲಿ ಇರುವಾಗ್ಲೇನೆ ಮಠಕ್ಕೆ ಸೇರಿದ ಜಮೀನು ಉಳುಮೆಗೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಇನ್ನು ವಿವಾದ ಕೋರ್ಟ್ನಲ್ಲಿ ಇದೆ, ಆದ್ರೆ ಮಠಕ್ಕೆ ಸೇರಿದ ಜಮೀನು ಉಳುಮೆ ಮಾಡಲಾಗ್ತಿತ್ತು, ಇದಕ್ಕೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಮಠದ ಭಕ್ತರಿಂದಲೇ ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿ ಎಸೆತವಾಗಿದೆ. ರಂಭಾಪುರಿ ಜಗದ್ಗುರುಗಳ ವಿರುದ್ಧ ಕಲಾದಗಿಯಲ್ಲಿ ಭಕ್ತರ ಪ್ರತಿಭಟನೆ ಆಗಿದೆ. ರಂಭಾಪುರಿ ಶ್ರೀಗಳು ಹೋಗ್ತಿದ್ದಂತ ಕಾರಿನ ಮೇಲೆ ಚಪ್ಪಲಿ ತೂರಿದ್ದಾರೆ ಮಹಿಳೆ. ಸ್ಥಳದಲ್ಲಿ ತಳ್ಳಾಟ ನೂಕಾಟದಿಂದ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಉದಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಶ್ರೀಗಳು ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಆಗಿತ್ತು. ವಿವಾದ ಕೋರ್ಟ್ನಲ್ಲಿ ಇರುವಾಗ ಕಟ್ಟಡ ದುರಸ್ತಿ ಹಾಗೂ ಜಮೀನು ಉಳುಮೆಗೆ ತಕರಾರನ್ನ ಮಾಡಲಾಗಿದೆ. ಕೋರ್ಟ್ನಲ್ಲಿ ನಡೀತಾ ಇದೆ ಅಲ್ವಾ, ಆದ್ರೂ ಕೂಡ ಯಾಕೆ ಕೆಲಸವನ್ನ ಮಾಡಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಹಾಗಾಗಿ ರಂಭಾಪುರಿ ಶ್ರೀಗಳು ಹೋಗ್ತಿದ್ದಂತ ಕಾರಿನ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ ಮಹಿಳೆಯವರು. ಸದ್ಯ ಸ್ಥಳದಲ್ಲಿ ತಳ್ಳಾಟ ನೂಕಾಟ ಉದ್ವಿಗ್ನ ವಾತಾವರಣ ಎಲ್ಲವೂ ಕೂಡ ನಿರ್ಮಾಣ ಆಗಿತ್ತು. ಉದಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ಅಂತ ಶ್ರೀಗಳು ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ಅಡ್ಡ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗೇನೆ ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಮಹಿಳೆಯೋರ್ವರು ಶ್ರೀಗಳ ಕಾರಿನ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ಫೋಟೋಸ್ ಅನ್ನ. ಭಕ್ತರಿಂದಲೇ ಈ ರೀತಿಯಾಗಿ ಆಗಿರೋದು ಶ್ರೀಗಳಿಗೂ ಕೂಡ ಬೇಸರ ಆಗಿದೆ. ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ಆಗ್ತಾ ಇದೆ, ಕೋರ್ಟ್ನಲ್ಲಿ ಇದೆ. ಈ ವಿವಾದ ಇನ್ನೂ ಕೋರ್ಟ್ನಲ್ಲೇ ಇರುವಂತಹ ಸಂದರ್ಭದಲ್ಲೇ ಜಮೀನು ಉಳುಮೆ ಮಾಡಲಾಗಿದೆ. ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಭಕ್ತರ ಪ್ರಶ್ನೆ.